ಭಾರತಿ ಕುಕಿಂಗ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಬೇಬಿ ಆನಿಯನ್ಸಿಂದ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ. ಒಳ್ಳೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ, ಪೂರಿ, ಕುಲ್ಚಾ ಅಥವಾ ನಾನ್ ಯಾವುದ್ರ ಜೊತೆ ಹಾಕ್ಕೊಂಡ್ರೂ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮತ್ತು ಮಾಡೋ ಪ್ರೋಸೆಸ್ ಏನಿದೆ ಅಂತ ಇವಾಗ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿವಾಗ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಶಾಜೀರ, ಒಂದು ಸ್ವಲ್ಪ ಸ್ವಲ್ಪ ಸೋಂಪು, ಒಂದು 5 ಲವಂಗ, ಒಂದು 2 ಇಂಚಷ್ಟು ಚಕ್ಕೆ, ಜಾಪತ್ರೆ ಒಂದು ಸ್ವಲ್ಪ, ಹಾಗೆ 1-4 ಏಲಕ್ಕಿ ಹಾಕುತ್ತಾ ಇದ್ದೀನಿ. ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿ ಹಾಕುತ್ತಾ ಇದ್ದೀನಿ. ಈಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ಇವಾಗ ಸಿಪ್ಪೆ ಎಲ್ಲ ತೆಕ್ಕೊಂಡಿಟ್ಕೊಂಡಿರುವಂತಹ ಸಣ್ಣ ಈರುಳ್ಳಿನ ಹಾಕ್ತಾ ಇದ್ದೀನಿ. ಬೇಬಿ ಆನಿಯನ್ಸ್ ಇದನ್ನ ಚೆನ್ನಾಗಿ ಎಣ್ಣೆನಲ್ಲಿ ನಾವು ಇವಾಗ ಹುರ್ಕೊಳ್ಳೋಣ ಫ್ರೆಂಡ್ಸ್. ಅದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ಇದೊಂದು ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಒಂದು ದೊಡ್ಡ ಸೈಜ್ ಟೊಮೆಟೊ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ರಾಕ್ ಮೇಲೆಲ್ಲ ತೊಗೊಂಡ ಇದನ್ನ ಚೆನ್ನಾಗಿ ಎಣ್ಣೆನಲ್ಲಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ಇವಾಗ ಟೊಮೆಟೊ ರಾಸ್ ಮೇಲೆಲ್ಲ ಹೋಗಿದೆ ಫ್ರೆಂಡ್ಸ್. ಇವಾಗ ನಾವು ಮಸಾಲೆಗಳು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 1/4 ಜಾಸ್ತಿ, 1 ¼ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನೋಡಿ ನೀವು ಖಾರ ನೋಡಿಕೊಂಡು ಹಾಕ್ಕೋಬೇಕು. ಹಾಗೆ 1¼ ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಾಸ್ ಮೇಲೆ ಹೋಗೋ ತನಕ ಇದನ್ನ 1 ನಿಮಿಷ ಇದನ್ನ ಬಾಡಿಸ್ಕೊಳ್ಳೋಣ. ಈಗ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಇವಾಗ ಕುಕ್ ಮಾಡ್ಕೊಳ್ಳೋಣ ಮಸಾಲೆನಲ್ಲಿ. ಫ್ರೆಂಡ್ಸ್, ಇವಾಗ ಇದು ಆನಿಯನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾವು ಒಂದು ಗೋಡಂಬಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದರಲ್ಲಿ ನಾನು ಒಂದು 15-20 ಗೋಡಂಬಿ ಹಾಕ್ಕೊಂಡು 1 ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿನ ಅದನ್ನು ಮಾಡ್ಕೊಂಡಿರುವಂಥ ಪೇಸ್ಟ್ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇದನ್ನು ಮಸಾಲೆನಲ್ಲಿ ಬಾಡಿಸ್ಕೊಳ್ಳೋಣ. ಮಿಕ್ಸಿ ತೊಳ್ಕೊಂಡಿರುವಂತಹ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕೋಣ. ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನಾನು ಶುಗರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೆಂತಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಇದು ಮಸಾಲೆನಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕ್ಲೋಸ್ ಮಾಡೋಣ. ಒಳ್ಳೆ ಟೇಸ್ಟಿಯಾಗಿರುವಂಥ ಈ ಬೇಬಿ ಆನಿಯನ್ಸ್ ಗ್ರೇವಿ ರೆಡಿಯಾಗಿದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಅದ್ಭುತವಾಗಿರುವಂಥ ಈ ಬೇಬಿ ಆನಿಯನ್ಸ್ ಏನಿದೆ, ಬೇಬಿ ಆನಿಯನ್ಸ್ ಗ್ರೇವಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ ಅಥವಾ ನಾನ್ ಇರ್ಬೋದು, ಪುಲ್ಕಾ ಇರ್ಬೋದು ಅಥವಾ ಕುಲ್ಚಾ, ಯಾವುದ್ರ ಜೊತೆ ಬೇಕಾದ್ರೆ ಹಾಕ್ಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬೇಬಿ ಆನಿಯನ್ಸಿಂದ ಒಂದು ಗ್ರೇವಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲ ತುಂಬಾ ಇಷ್ಟನೂ ಆಗುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.